हेलो फ्रेंड्स, वेलकम टू मेगाश्रीस किचन। इवत्तिन रेसिपी रवा केसरी बायल्लिट्कोंड्रे बेण्णे तर करगोगुत्ते, अष्टु रुचियागिरुत्ते। नार्मल आगि रवा केसरिन माड्बेकाद्रे सक्करे तुप्प फुड कलर हागे नीरन्न हाकि माड्तीरल्वा, आद्रे नानु निमगे इवत्तु ई नालक्कु पदार्थ इल्लदेने रवा केसरिन तुंबाने रुचियागि याव रीति माड्कोबहुदु अंत तोर्सिकोड्ता इदीनि। सो बन्नि इवाग ई रवा केसरिन याव रीति माडोदु अंत नोडोण। ನಾನಿಲ್ಲೊಂದು ಬೌಲ್ಗೆ ಈ ಚಿಕ್ಕ ಗ್ಲಾಸಲ್ಲಿ 3 ಗ್ಲಾಸ್ ಆಗೋಷ್ಟು ಕೊಬ್ಬರಿ ಹಾಲು ಹಾಕ್ಕೊಂತ ಇದ್ದೀನಿ। ಇವತ್ತು ನಾನು ನಿಮಗೆ ಈ ಕೊಬ್ಬರಿ ಹಾಲಿಂದ ರವಾ ಕೇಸರಿನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ। ನೀವು ಕೊಬ್ಬರಿ ಹಾಲು ಬದಲಿಗೆ ನೀರನ್ನು ಸಹ ಹಾಕಿ ಮಾಡ್ಬೋದು, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ರುಚಿಯಾಗಿರಲಿ ಅಂತಂದ್ಬಿಟ್ಟು ನಾನು ಕೊಬ್ಬರಿ ಹಾಲಿಂದ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ। ಈ ರೀತಿ ಮೀಡಿಯಂ ಸೈಜಲ್ಲಿ ಇರುವಂಥ ಕೊಬ್ಬರಿನ ಈ ಅರ್ಧ ಚಿಪ್ ಆಗೋಷ್ಟು ಕೊಬ್ಬರಿನ ಸಂದಕ್ಕೆ ತುರ್ಕೊಂಡು ಜಾರಲ್ಗೆ ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡು, ಸೊ ಅದರಿಂದ 3 ಗ್ಲಾಸ್ ಆಗೋಷ್ಟು ಕೊಬ್ಬರಿ ಹಾಲು ತಗೊಂಡಿದ್ದೀನಿ। ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ಬೆಲ್ಲ ಹಾಕ್ಕೊಂತಾ ಇದ್ದೀನಿ। ನೀವು ಬೆಲ್ಲ ಬದಲಿಗೆ ಸಕ್ಕರೆನ ಸಹ ಯೂಸ್ ಮಾಡ್ಕೋಬಹುದು, ಬಟ್ ಬೆಲ್ಲನ ಹಾಕಿ ಮಾಡೋದ್ರಿಂದ ಹೆಲ್ತ್ಗೂ ಅಷ್ಟೇ ತುಂಬಾನೇ ಒಳ್ಳೆಯದು, ಹಾಗೆಯೇ ತುಂಬಾನೇ ರುಚಿಯಾಗೂ ಸಹ ಇರುತ್ತೆ। ಸ್ವಲ್ಪ ಕೇಸರಿ ದಳ ಹಾಕ್ಕೊಂತಾ ಇದ್ದೀನಿ। ಇನ್ ಕೇಸ್ ನಿಮ್ಮ ಹತ್ರ ಕೇಸರಿ ದಳ ಇಲ್ಲ ಅಂತಂದ್ರೆ ಫುಡ್ ಕಲರ್ನ ಯೂಸ್ ಮಾಡ್ಕೋಬಹುದು। ಒಂದು 4 ಏಲಕ್ಕಿನ ಕ್ರಶ್ ಮಾಡಿ ಹಾಕ್ಕೊಂಡು ಇವಾಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ। ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು, ಅಂದ್ರೆ ಕುದಿಸ್ಕೋಬೇಕು। ಈಗ ನಾನು ಇಲ್ಲೊಂದು ಪ್ಯಾನ್ಗೆ ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಸನ್ಫ್ಲವರ್ ಆಯಿಲ್ ಹಾಕ್ಕೊತಾ ಇದ್ದೀನಿ। ನೀವು ಆಯಿಲ್ ಬದಲಿಗೆ ತುಪ್ಪನ ಸಹ ಹಾಕ್ಕೋಬಹುದು। ಈಗ ಎಣ್ಣೆ ಬಿಸಿ ಆದಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಗೋಡಂಬಿನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಒಂದು 2 ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕು। ಸೊ ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ, ಒಂದು 3 ಲವಂಗ ಹಾಕ್ಕೊತಾ ಇದ್ದೀನಿ। ಹಾಗೆಯೇ ನಾವು ಕೊಬ್ಬರಿ ಹಾಲು ಬೆಲ್ಲ ತಗೊಂಡಿದ್ದೀರಲ್ವಾ, ಸೊ ಅದೇ ಗ್ಲಾಸಲ್ಲಿ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ರವೆ ಹಾಕ್ಕೊತಾ ಇದ್ದೀನಿ, ಚಿರೋಟಿ ರವೆ। ಈಗ ಇದನ್ನ ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲೇ ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು। ಈ ರೀತಿಯಾಗಿ ದ್ರಾಕ್ಷಿ, ಗೋಡಂಬಿ, ರವೆ ಮೂರನ್ನು ಸೇರಿಸಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ, ಹಾಗೆಯೇ ತುಂಬ ಸಾಫ್ಟಾಗೂ ಇರುತ್ತೆ। ಈಗ ನೋಡಿ, ಲೋ ಫ್ಲೇಮ್ನಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ರವೆನ ಈ ರೀತಿಯಾಗಿ ಹುರ್ಕೊಂಡಾದ್ಮೇಲೆ ನಾವು ಪಕ್ಕದಲ್ಲಿ ಕೊಬ್ಬರಿ ಹಾಲು ಬೆಲ್ಲನ ಮಿಕ್ಸ್ ಮಾಡ್ಕೊಂಡು ಬಿಸಿ ಆಗ್ಲಿಕ್ಕೆ ಇಕ್ಕಿದ್ರಲ್ವ, ಸೊ ನೋಡಿ ಅದು ಬಿಸಿ ಆದಮೇಲೆ ಇವಾಗ ಇದ್ರಲ್ಲಿ ಹಾಕಿ ಇಮ್ಮಿಡಿಯೇಟ್ ಆಗಿ ಈ ರೀತಿ ಕೈ ಬಿಡದಂತೆ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು। ಸೊ ಈ ಹಾಲೆಲ್ಲನೂ ಈ ರವೆ ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ಕೈ ಬಿಡದಂತೆ, ಸೊ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು। ಈಗ ನೋಡಿ, ಆಲ್ಮೋಸ್ಟ್ ರವೆ ಸಹ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ, ತುಂಬ ರುಚಿಯಾಗೂ ಸಹ ಇರುತ್ತೆ ಕೊಬ್ಬರಿ ಹಾಲು ಹಾಗೆಯೇ ಬೆಲ್ಲ ಹಾಕಿ ಮಾಡೋದ್ರಿಂದ। ಈಗ ನೋಡಿ, ಪ್ಯಾನಿಂದ ಸಪ್ರೇಟ್ ಆಗ್ತಿದೆ, ಹಾಗೆಯೇ ನಾವು ಹಾಕ್ಕೊಂಡಿರುವಂಥ ಎಣ್ಣೆ ಸಹ ಸಪ್ರೇಟ್ ಆಗ್ತಿದೆ, ನಿಮಗೆ ಕಾಣಿಸ್ತಿರ್ಬೋದು, ತುಂಬಾ ರುಚಿಯಾಗೂ ಸಹ ಇರುತ್ತೆ। ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಫ್ಲೇಮ್ನ ಆಫ್ ಮಾಡಿಕೊಂಡು ನಾನು ಇಲ್ಲೊಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ। ಈ ರೀತಿಯಾಗಿ ಬೌಲ್ಗೆ ತಗೊಂಡಾದ್ಮೇಲೆ ಇವಾಗ ನಾನು ಇಲ್ಲೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ। ವಾವ್, ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ರವಾ ಕೇಸರಿ ಬಂದಿದೆ ಅಂತಂದ್ಬಿಟ್ಟು, ತುಂಬಾ ರುಚಿಯಾಗಿರುತ್ತೆ। ಸೊ ಈ ರೀತಿಯಾಗಿ ಕೊಬ್ಬರಿ ಹಾಲು ಹಾಗೆಯೇ ಬೆಲ್ಲನ ಯೂಸ್ ಮಾಡ್ಕೊಂಡು ರವಾ ಕೇಸರಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಹೆಲ್ತ್ಗೂ ಅಷ್ಟೇ ತುಂಬಾ ಒಳ್ಳೆಯದು। ಡೆಫಿನೆಟ್ಲಿ ನೀವು ಈ ರೀತಿಯಾಗಿ ತಪ್ಪದೆ ರವಾ ಕೇಸರಿನ ಮಾಡಿದ್ರೆ ಸೊ ಮನೆಯಲ್ಲೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ। ಸೊ ಈ ರೀತಿಯಾಗಿ ಡೆಫಿನೆಟ್ಲಿ ನಾನು ಹೇಳೋ ರೀತಿ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ನೀವೇ ಕಾಮೆಂಟ್ ಮಾಡ್ತೀರಾ ತುಂಬಾ ಚೆನ್ನಾಗಿತ್ತು ಅಂತಂದ್ಬಿಟ್ಟು, ಅಷ್ಟು ರುಚಿಯಾಗಿರುತ್ತೆ। ಸೊ ತೋರಿಸ್ತೀನಿ ನಿಮಗೆ ಈ ರವಾ ಕೇಸರಿ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು। ವಾವ್, ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತಂದ್ಬಿಟ್ಟು, ರವಾ ಕೇಸರಿ ಬಾಯಲ್ಲಿ ಇಟ್ಕೊಂಡ್ರೆ ಬೆಣ್ಣೆ ಥರ ಕರ್ಗೋಗುತ್ತೆ, ಅಷ್ಟು ರುಚಿಯಾಗಿರುತ್ತೆ। ಸೊ ತಫ್ದೆ ಈ ರೀತಿಯಾಗಿ ರವಾ ಕೇಸರಿನ ನೀವು ಮನೇಲಿ ಟ್ರೈ ಮಾಡಲೇಬೇಕು, ನೀವು ತಿಂದಾದಮೇಲೆ ಡೆಫಿನೆಟ್ಲಿ ಚೆನ್ನಾಗಿದೆ ಅಂತ ನೀವೇ ಕಾಮೆಂಟ್ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ। ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ರುಚಿಯಾದ ಪರ್ಫೆಕ್ಟಾಗಿ ರವಾ ಕೇಸರಿನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು, ಸೊ ಈ ರೀತಿಯಾಗಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿದ್ದಾದ್ಮೇಲೆ ಹೇಗೆ ಬಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ। ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ।